ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್. ನಾನು ಜಗದೀಶ್. ವೈದ್ಯೋ ನಾರಾಯಣೋ ಹರಿ ಅನ್ನೋದೊಂದು ಮಾತಿದೆ. ಇದಕ್ಕೆ ಅನ್ವರ್ಥವಾಗುವಂತೆ ಮಂಡ್ಯದಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ. ಅವರ ಹೆಸರು ಶಂಕರೇಗೌಡ ಅಂತ. 5 ರೂಪಾಯಿ ಡಾಕ್ಟರ್ ಅಂತಲೇ ಅವರು ಮಂಡ್ಯದಾದ್ಯಂತ ಫೇಮಸ್. ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಅವರು 5 ರೂಪಾಯಿ ಡಾಕ್ಟರ್ ಅಂತಲೇ ಫೇಮಸ್ ಆಗಿದ್ದಾರೆ. ಆದರೆ ನಿನ್ನೆ ಇದೇ ಶಂಕರೇಗೌಡರು ಅಂದರೆ 5 ರೂಪಾಯಿಯ ಡಾಕ್ಟರ್ ಇನ್ನಿಲ್ಲ ಅಂತ ಒಂದು ಸುದ್ದಿ ಬಂದುಬಿಡುತ್ತೆ. ಸಾಮಾಜಿಕ ಜಾಲದಲ್ಲಿ ಬಹಳ ಬೇಗ ಈ ಸುದ್ದಿ ಒಂದು ಪ್ರಚಾರವನ್ನು ಪಡ್ಕೊಳ್ಳುತ್ತೆ. ಬಹುತೇಕರು ತಮ್ಮ ಸ್ಟೇಟಸ್ಗಳಲ್ಲಿ 5 ರೂಪಾಯಿ ಡಾಕ್ಟರ್ ಇನ್ನಿಲ್ಲ ಅನ್ನೋ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಆದರೆ ಈ ಮಾಹಿತಿ ಏನಿದೆ, ಈ ಸುದ್ದಿ ಏನಿದೆ, ಇದು ಪಕ್ಕಾ ಸುಳ್ಳು ಸುದ್ದಿ. ಯಾಕೆಂದರೆ 5 ರೂಪಾಯಿ ಡಾಕ್ಟ್ರಿಗೆ ಏನೂ ಆಗಿಲ್ಲ. ಅವ್ರಿಗೆ ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿವೆ, ಹಾಗಾಗಿ ಅವ್ರನ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಇದು ಸುದ್ದಿ ಅಂದರೆ ಏನು ಇನ್ನಿಲ್ಲ ಅನ್ನೋ ಸುದ್ದಿ ಬರುತ್ತಲ್ಲ, ಇದು ಪಕ್ಕಾ ಸುಳ್ಳು ಸುದ್ದಿ. ಅವರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳಾಗಿರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಇವತ್ತು ಬೆಂಗಳೂರಿಗೆ ಅವ್ರನ್ನ ದಾಖಲು ಮಾಡಿದ್ದಾರೆ. ಮೈಸೂರಿನಲ್ಲಿ ಭಾಳ ಪ್ರಖ್ಯಾತಿಯನ್ನು, ಮಂಡ್ಯದಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ಭಾಳ ಪ್ರಖ್ಯಾತಿ ಇವ್ರದು. ಮಂಡ್ಯದಲ್ಲಿ ಇವರ ಕಾರ್ಯವೈಖರಿ ಹೇಗಿತ್ತು ಅಂತಂದರೆ, ಬಹುತೇಕ ಡಾಕ್ಟರ್ಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅವರು ಹೀಗೆ ಕೋಟ್ ಗೇಟ್ ಹಾಕೊಂಡು ಕುಂತಿರ್ತಾರೆ, ಕಿವಿಗೆಲ್ಲ ನೀವು ನೋಡ್ಬೋದು ಸ್ಟೆತೋಸ್ಕೋಪ್ ಇಂಥದ್ದೆಲ್ಲ ಹಾಕೊಂಡು ಕುಂತಿರ್ತಾರೆ. ಆದರೆ ಈ ಡಾಕ್ಟರ್ದು ಪಕ್ಕಾ ಲೋಕಲ್ ಆಗಿರ್ತಾರೆ. ಹೇಗೆ ಅಂತಂದರೆ, ಯಾವುದೋ ಒಂದು ಅಂಗಡಿ ಪಕ್ಕದಲ್ಲಿ ಯಾರೋ ಜನ ಸಿಕ್ಕಿದ್ರೆ ಅವರು ನಮಗೆ ಆರೋಗ್ಯ ಸಮಸ್ಯೆ ಇದೆ ಡಾಕ್ಟ್ರೆ ಅಂತ ಹೇಳ್ಕೊಂಡಾಗ ಭಾಳ ಪರಿಚಿತರು ಮತ್ತು ಇವರು. ಯಾಕೆಂದರೆ ಹಳ್ಳಿ ಅಕ್ಕಪಕ್ಕದ ಹಳ್ಳಿಗಳಿಗೆ ಮತ್ತು ಮಂಡ್ಯದ ಜನತೆಗೆ ಭಾಳ ಪರಿಚಿತರು. ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲಿರ್ತಾರೋ ಅಲ್ಲೇ ಚಿಕಿತ್ಸೆಯನ್ನು ಕೊಡ್ತಾರೆ. ಇಂಥ ಡಾಕ್ಟ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಹೃದಯಾಘಾತ ಆಗಿ, ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿದೆ, ಎಲ್ಲೊಂದು ಕಡೆ ಅವ್ರು ಇಲ್ಲ ಅನ್ನೋ ಸುದ್ದಿ ಭಾಳ ಪ್ರಚಾರವನ್ನು ಪಡ್ಕೊಂಡಾಗ ಜನ ಕೂಡ ಭಾಳಷ್ಟು ಗಾಸಿಕೊಂಡ್ರು. ಎಲ್ಲ ಒಂದು ಕಡೆ ಭಾಳ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಕೊಡ್ತಿದ್ರು, ಏನು ಸಮಸ್ಯೆ ಆದರೂ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಿದ್ರು. ಯಾವುದೋ ದೊಡ್ಡ ದೊಡ್ಡ ಮೆಡಿಕಲ್ಗೆ ಇಂಥ ಮೆಡಿಷನ್ ತಗೋ ಅದು ತಗೋ ಇದು ತಗೋ ಅಂತ ಬರೆದುಕೊಟ್ಟು ಜನರಿಗೆ ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ, ಕೇವಲ ಅವ್ರ ಹತ್ರ ಹೋಗ್ಬಿಟ್ರೆ 5 ರೂಪಾಯಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ರು. 5 ರೂಪಾಯಿಗೆ ಒಂದು ಟೀ ಕೂಡ ಸಿಗಲ್ಲ. ಇವತ್ತು ನಿಮ್ಗೆ ಗೊತ್ತಿದೆ 5 ರೂಪಾಯಿ ಚಿಕಿತ್ಸೆ ಸಿಗುತ್ತೆ ಅಂತ ಆದರೆ ಇದು ನಿಜಕ್ಕೂ ಒಂದು ರೀತಿಯ ಆಶ್ಚರ್ಯ. ಹಾಗಾಗಿ ತಮ್ಮ ಡಾಕ್ಟರ್ ಎಲ್ಲ ಒಂದು ಕಡೆ 5 ರೂಪಾಯಿ ಚಿಕಿತ್ಸೆಯನ್ನು ಕೊಡುವಂಥ ಡಾಕ್ಟರ್ ಇನ್ನಿಲ್ಲ ಅನ್ನೋ ಸುದ್ದಿಯನ್ನು ಜನರಿಗೆ ಅರಗಿಸ್ಕೊಳ್ಳೋಕೆ ಆಗಿರಲಿಲ್ಲ. ಆದರೆ ಈ ಸುದ್ದಿ ಸುಳ್ಳು. ಇವತ್ತು ಅವ್ರನ್ನ ಕೆಲವು ಆರೋಗ್ಯ ಸಮಸ್ಯೆಗಳಿರೋ ಕಾರಣವಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವು ಇನ್ನು ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಅವರ ಆರೋಗ್ಯದಲ್ಲಿ ಅಂಥ ಏರುಪೇರು ಏನೂ ಆಗಿಲ್ಲ, ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಸ್ಪಂದನೆ ಚೆನ್ನಾಗಿದೆ. ಶಂಕರೇಗೌಡರು ಕೆಲವು ಆರೋಗ್ಯ ಸಮಸ್ಯೆಯಿಂದ ಇದ್ದರೂ ಕೂಡ ತೀರಾ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಗಳಲ್ಲ ಅಂತ ಹೇಳಿದ್ದಾರೆ. ಅವರ ಪತ್ನಿ ಒಂದು ಮನವಿಯನ್ನು ಮಾಡಿದ್ದಾರೆ. ಆ ಪತ್ನಿ ಮಾಡಿದ ಮನವಿ ಏನು ಅನ್ನೋದನ್ನು ನಿಮಗೆ ಕೇಳಿಸ್ಬಿಡ್ತೀವಿ ನೋಡಿ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶಂಕರೇಗೌಡರು ಹುಷಾರಾಗಿದ್ದಾರೆ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಮತ್ತು ಸುಳ್ಳು ಸುದ್ದಿಗಳನ್ನ ದಯವಿಟ್ಟು ಹಬ್ಬಬೇಡಿ. ನಮಗೂ ಅದನ್ನೆಲ್ಲನೂ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೆ ಮನಸ್ಸಿಗೆ ಭಾಳ ನೋವಾಗುತ್ತೆ. ಈಗ ಅವರು ಸೇಫ್ ಆಗಿದ್ದಾರೆ. ನಾವು ಫೋರ್ಟಿಸ್ ಆಸ್ಪತ್ರೆಗೆ ಅವ್ರನ್ನ ಜವಳಿಯವರ ಸಾರಥ್ಯದಲ್ಲಿ ಒಂದು ಸರ್ಜರಿ ಮಾಡಿಸ್ಬೇಕು ಅಂತ ನಾವು ಕರ್ಕೊಂಡ್ಬಂದಿದ್ದೀವಿ. ಇವಾಗ ಇಲ್ಲಿ ICUನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಜವಳಿಯವರು ಬಂದು ನೋಡಿ ಅವ್ರನ್ನ ಯಾವತ್ತು ಆಪ್ರೇಟ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಒಂದೆರಡು ದಿನದಲ್ಲಿ ಅದು ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಂತರ ಈಗ ನಾವು ಇಲ್ಲಿ ಮೈಸೂರಿಂದ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಬರೋದಕ್ಕೆ ನಮಗೆ ಯಾವಾಗಲೂ ಒಂದು ಆತಂಕ ಇದ್ದೇ ಇತ್ತು, ಶಿಫ್ಟಿಂಗು ಭಾಳ ಕಷ್ಟ ಆಗುತ್ತೆ ಅಂತ. ನಮಗೆ ಮೈಸೂರು ಜಿಲ್ಲೆಯವರಾಗ್ಬೋದು, ಮಂಡ್ಯ ಜಿಲ್ಲೆಯವರಾಗ್ಬೋದು, ರಾಮನಗರ ಜಿಲ್ಲೆಯವರು, ಮತ್ತು ಬೆಂಗಳೂರು ಗ್ರಾಮಾಂತರ ಪೊಲೀಸ್ನವರು ನಮಗೆ ಸೇಫಾಗಿ ಆಂಬ್ಯುಲೆನ್ಸ್ ಬರಲಿಕ್ಕೆ ಭಾಳ ತುಂಬ ಅಂದರೆ ಭಾಳ ಸಹಾಯ ಮಾಡಿದ್ದಾರೆ. ಅವ್ರ ಸಹಾಯನ ನಾನು ಯಾವತ್ತೂ ನೆನೆಸ್ಕೋತೀನಿ. ದಯವಿಟ್ಟು ಈ ಮೂಲಕ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಎಸ್, ಇದು ಅವರ ಪತ್ನಿ ರುಕ್ಮಿಣಿಯವರ ಮನವಿ. ಅಂದರೆ ಶಂಕರೇಗೌಡರಿಗೆ ಏನೂ ಆಗಿಲ್ಲ, ಶಂಕರೇಗೌಡರು ಚೆನ್ನಾಗಿದ್ದಾರೆ. ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯಿಂದ ಅವ್ರನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ, ಇವತ್ತು ಬೆಂಗಳೂರಿಗೆ ಕರೆತಂದಿದ್ವಿ. ಮತ್ತು ಬೆಂಗಳೂರಿಗೆ ಕರೆತಿರುವ ಮಾರ್ಗದಲ್ಲಿ ಅವರಿಗೆ ಅಂದರೆ 0 ಟ್ರಾಫಿಕ್ಕನ್ನು ಕೂಡ ಮಾಡಲಾಗಿತ್ತು. ಬೆಂಗಳೂರು ರಾಮನಗರ ಮತ್ತು ಮಂಡ್ಯ ಪೊಲೀಸರು ಭಾಳ ಸಹಕಾರ ಕೊಟ್ಟರು ಆಸ್ಪತ್ರೆಗೆ ತಲುಪೋದ್ರಲ್ಲಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತು ಜನರು ಅವರ ಅಭಿಮಾನಿಗಳು ಮತ್ತು ಅವರು ಜನರು ಏನಿದ್ದಾರೆ, ಜನರು ಯಾವುದೇ ಕಾರಣಕ್ಕೂ ಗಾಸಿಗೆ ಒಳಗಾಗಬಾರ್ದು. ಅವರ ಚಿಕಿತ್ಸೆ ನಡೀತಾ ಇದೆ, ಚಿಕಿತ್ಸೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಆರೋಗ್ಯವಾಗಿ ಮತ್ತೆ ವಾಪಸ್ ಬರ್ತಾರೆ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಜನರಲ್ಲಿ ಎಲ್ಲೋ ಒಂದು ಕಡೆ ಜನರು ಪ್ಯಾನಿಕ್ ಆಗೋದು ಬೇಡ, ಪ್ಯಾನಿಕ್ ಆಗದೇ ಇರುವಂತೆ ಜನರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಒಂದು ಟ್ವೀಟನ್ನು ಮಾಡಿದ್ದಾರೆ, ಸಾಕಷ್ಟು ಜನ ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಾಜಿ CM ಕುಮಾರಸ್ವಾಮಿ ಅವರು, ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿರುವ ಮಂಡ್ಯದ ಡಾಕ್ಟರ್ ಶಂಕರೇಗೌಡ
ಶೀಘ್ರ ಗುಣಮುಖವಾಗಿ ಮನೆಗೆ ಮರಳಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು 5 ರೂಪಾಯಿ ಡಾಕ್ಟರ್ ಅಂದೇ ಜನಸಾಮಾನ್ಯರಲ್ಲಿ ಇವರು ಪ್ರಸಿದ್ಧಿಯನ್ನು ಪಡೆದಿದ್ರು. ವೈದ್ಯೋ ನಾರಾಯಣೋ ಹರಿ ಎನ್ನುವ ಮಾತಿಗೆ ನಿಜವಾದ ಅನ್ವರ್ಥ ಆ ಭಗವಂತ ಅವರಿಗೆ ಇನ್ನಷ್ಟು ದೀರ್ಘಾಯುಷ್ಯ ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಅಂತ ಕುಮಾರಸ್ವಾಮಿ ಅವರು ಟ್ವೀಟನ್ನು ಮಾಡಿದ್ದಾರೆ. ಮುಖ್ಯವಾಗಿ ಗಮನಿಸಬೇಕು ನೀವಿಲ್ಲಿ, ಇವರು ಚರ್ಮದ ಡಾಕ್ಟರು, ಚರ್ಮಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳನ್ನು ನೀಡುವಂಥ ಡಾಕ್ಟರು. ಹಾಗಾಗಿ ಅವ್ರ ಆರೋಗ್ಯ ಬೇಗ ಸುಧಾರಿಸ್ಲಿ ಅನ್ನೋದು ಸುದ್ದಿ. ಈಗ ಅಂದರೆ ಏನು ಈ ಸುಳ್ಳು ಸುದ್ದಿ ಹರಿದಾಡ್ತಾ ಇತ್ತಲ್ಲ, ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಸುಳ್ಳು ಸುದ್ದಿಗೆ ಗಮನವನ್ನು ಕೊಡಬೇಡಿ. ಮತ್ತು ಅವರು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದ್ದಾರೆ, ಮತ್ತು ಅವರ ಆರೋಗ್ಯ ಸ್ಪಂದನೆ ನೀಡಿರ್ತಾ ಇದೆ, ಅಂದರೆ ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಮಾಹಿತಿ. ನಾವು ಕೂಡ ಆಶಿಸೋದಿಷ್ಟೇ ಕರ್ನಾಟಕ ತಕ್ಕಿಂದ. 5 ರೂಪಾಯಿಗೆ ಡಾಕ್ಟ್ರು ಚಿಕಿತ್ಸೆ ನೀಡುವಂಥ ಡಾಕ್ಟರ್ ಎಲ್ಲೂ ಕೂಡ ಸಿಗಲ್ಲ. ಅವರ ಸೇವೆ ಜನರಿಗೆ ಇನ್ನಿಷ್ಟು ಲಭಿಸಲಿ, ಮತ್ತು ಅವರ ಆರೋಗ್ಯ ಆದಷ್ಟು ಬೇಗ ಚೇತರಿಕೆ ಕಾಣಲಿ ಅನ್ನೋದು ಕೂಡ ನಮ್ಮ ಒಂದು ಆಶಯ. ಇದಿಷ್ಟು ವೀಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.